ಹಲೋ ಲವ್ಲಿ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಜ್ಜಿಗೆ ಹುಳಿನ ಸಿಂಪಲ್ಲಾಗಿ ಜಸ್ಟ್ 10 ಮಿನಿಟ್ಸಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿದೆ, ಹಾಗೆ ಟೇಸ್ಟಿಯಾಗಿರುತ್ತೆ ಕೂಡ. ಸೊ ಇವಾಗ ಈ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ ಸುಮಾರು 600 ಗ್ರಾಮ್ನಷ್ಟು ನಾನು ಮೊಸರನ್ನ ತೊಗೊತಾ ಇದ್ದೀನಿ. ಸೊ ಈ ಮೊಸರನ್ನ ಮೊದಲಿಗೆ ಮಜ್ಜಿಗೆ ಮಾಡ್ಕೊಳ್ಳೋಣ. ಸೊ ಮಜ್ಜಿಗೆ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಬೀಟರ್ ಸಹಾಯದಿಂದ ಇದನ್ನು ಬೀಟ್ ಮಾಡ್ಕೊತಾ ಇದ್ದೀನಿ. ಬೀಟರ್ ಇಲ್ಲ ಅಂತಂದರೆ ಮಜ್ಜಿಗೆ ಕಡಿಯುವಂಥ ಕೋಲಿದ್ರೆ ಅದ್ರ ಸಹಾಯದಿಂದಲೂ ಮಜ್ಜಿಗೆ ಮಾಡ್ಕೋಬೋದು. ಸೊ ಇದಕ್ಕೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಮಜ್ಜಿಗೆನ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಮಜ್ಜಿಗೆ ರೆಡಿ ಇದೆ. ಸೊ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ನಾನು ರುಬ್ಲಿಕ್ಕೆ ಒಂದೇ ಒಂದು ಹಸಿಮೆಣಸಿನಕಾಯಿನ ಹಾಕ್ಕೊತಾ ಇದ್ದೀನಿ. ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಒಂದು 2-3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಇದನ್ನು ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ಈ ರೀತಿಯಾಗಿ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು, ತುಂಬ ನುಣ್ಣಗೆ ರುಬ್ಕೊಳೋದೇನು ಬೇಡ. ಇವಾಗ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಒಂದು ಪಾತ್ರನ ಬಿಸಿಗಿಟ್ಟು ಇದಕ್ಕೆ ಸುಮಾರು 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪದ ಬದಲು ಎಣ್ಣೆ ಸಹ ಯೂಸ್ ಮಾಡ್ಬೋದು. ತುಪ್ಪ ಚೆನ್ನಾಗಿ ಕರಗಾದ್ಮೇಲೆ ಇದಕ್ಕೆ 1/2 ಟೇಬಲ್ ಸ್ಪೂನ್ ಸಾಸಿವೆ, ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಈ ರೀತಿ ಸಣ್ಣದಾಗಿ ಹೆಚ್ಚಾಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಬದಲು ನೀವು ಒಣಮೆಣಸಿನ್ಕಾಯಿ ಸಹ ಯೂಸ್ ಮಾಡ್ಬೋದು. ಸ್ವಲ್ಪ ಕರಿಬೇವು, ಹಾಗೆ ಚಿಟಿಕೆಯಷ್ಟು ಇಂಗುನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಸ್ಟವ್ನ ಆಫ್ ಮಾಡಿ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲ ಈ ಬಾಣಲಿ ಹೀಟಲ್ಲೇ ಬಿಸಿಯಾದರೆ ಸಾಕು, ತುಂಬ ಏನು ಇದನ್ನು ಹುರ್ಕೊಳೋಂಥ ಅವಶ್ಯಕತೆ ಇಲ್ಲ. ಇದು ಕಂಪ್ಲೀಟ್ ತಣ್ಣಗಾಗ್ಲಿಕ್ಕೆ ಬಿಡೋಣ. ಕಂಪ್ಲೀಟ್ ತಣ್ಣಗಾದಮೇಲೆ ನಾವು ಮಾಡಿಟ್ಕೊಂಡಿರೋವಂಥ ಮಜ್ಜಿಗೆಗೆ ಇದನ್ನು ಸೇರಿಸ್ಕೊಂಡು ಇದಕ್ಕೆ ಉಳಿದಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡು ಹೋಗೋಣ. ಇದಕ್ಕೆ ನಾನು ಸಣ್ಣಗೆಚ್ಚಿರೋವಂತಹ ಸೌತೆಕಾಯಿನ ಹಾಕ್ಕೊತಾ ಇದ್ದೀನಿ. ನಾರ್ಮಲ್ ನೀವು ಈ ಕೋಸಂಬರಿ ಎಲ್ಲ ಮಾಡ್ತಾರಲ್ಲ, ಅದೇ ಸೌತೆಕಾಯಿನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸಣ್ಣಗೆಚ್ಚಿರೋವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಸೇರಿಸಿ ಚೆನ್ನಾಗೊಂದ್ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮಜ್ಜಿಗೆ ಹುಳಿ ರೆಡಿಯಾಗುತ್ತೆ. ಅನ್ನದ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಗಳಲ್ಲಿ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಒಂದು ಒಳ್ಳೆಯ ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.